ಎಲ್ರಿಗೂ ನಮಸ್ಕಾರ. ನಮ್ಮ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಉಪೇಂದ್ರ, ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗೋಸ್ಕರ. ಥ್ಯಾಂಕ್ ಯು, ಕೀಪ್ ಇನ್ ಟಚ್. ಓಕೆ, ಈಗ ಈ ಪಕ್ಷ ಯಾವ ರೀತಿ ವರ್ಕ್ ಮಾಡ್ತಿಲ್ಲ, ಒಂದು ಬ್ರೀಫ್ ಆಗಿ ಒಂದು ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡಿದ್ವಿ, ಅದನ್ನು ಹೇಳ್ತೀವಿ. ಆವಾಗ ಫುಲ್ ಕ್ಲಿಯರ್ ಆಗುತ್ತಿಲ್ಲ ಇಲ್ಲಿ ಎಷ್ಟು ಯಾವ ರೀತಿ ವರ್ಕ್ ಆಗುತ್ತೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಏನಾದ್ರೂ ಕ್ವಶನ್ ಆನ್ಸರ್ ಇರುತ್ತೆ ಕೇಳ್ಬೋದು. ಅಸಾಮಾನ್ಯ ಪ್ರಜಾಪ್ರಭುಗಳಿಗೆ ಸುಸ್ವಾಗತ. ಅಸಾಮಾನ್ಯ ಎಲ್ಲ ಕ್ಲಾಪ್ ಇರುತ್ತ. ಈ ಪ್ರಜಾಕೀಯ ವೇದಿಕೆ ನಿಮ್ಮದು, ಬನ್ನಿ ಸೇರಿ ಮುನ್ನಡೆಸಿ, ಎಲ್ಲ ನೀವು ಮಾಡಬೇಕಿದೆ. ಅದು ಸತ್ಯ ಅಂತ ಪ್ರೂವ್ ಮಾಡ್ತಾನೇ ಹೋಗ್ತೀನಿ ನಾನು. ಎಲ್ಲರೂ ಅನ್ಕೊಳ್ಳಿ ಪೊಲಿಟಿಕಲ್ ಪಾರ್ಟಿ ಅನ್ಕೊಳ್ಳಿ ಇವರೆಲ್ಲ ಮಾಡ್ಕೊಂಡಿರ್ತಾರೆ ಸುಮ್ಮನೆ ಹೆಸರಿಗೆ ನಿಂದು ನಿಂದು ಅಂತಾರೆ ಅಂತ. ಬಟ್ ಇದು ಪರಿಪೂರ್ಣ ನಿಂದೆ ಆಗಿರುತ್ತೆ. ನೋಡ್ತಾ ಹೋಗಿ ನೋಡಿ, ವ್ಯಾಪಾರಿ ರಾಜಕೀಯದಿಂದ ಪಾರ್ಟಿ ಫೋನ್, ತಂಡ ರಚನೆ, ಪರಸ್ಪರ ಕೆಸರಾಟ, ಹಣಬಲ, ಜಾತಿ ಬಲ, ತೋಳ್ಬಲ, ಖ್ಯಾತಿ ಬಲ, ಇವ್ಯಾವುದು ಇಲ್ದೇ ವೃತ್ತಿಪರ ಪ್ರಜಾಕೀಯಕರಿಗೆ ಬಿಸ್ನೆಸ್ ಅನ್ನ ಪಾಲಿಟಿಕ್ಸ್ ಬಿಸ್ನೆಸ್ ಆಗ್ತಾ ಇರೋ ಈ ಸಂದರ್ಭಗಳಲ್ಲಿ ಅದನ್ನು ಪ್ರೊಫೆಷನಲಿಸಮ್ ತರಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಏನಂದ್ರೆ ಆಕ್ಟ್ ಆಫ್ ಗವರ್ನೆನ್ಸ್, ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಅನ್ನೋದು ಇಟ್ಕೊಂಡು ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಆಕಾಂಕ್ಷಿಗಳು ಮಾಡಿಕೊಳ್ಳಬೇಕಾದ ಪೂರ್ವ ಸಿದ್ಧತೆಗಳು, ಇಲ್ಲಿ ನಮ್ಮ ಜೊತೆ ಬಂದು ಸೇರ್ಬೇಕು ಅಂದ್ರೆ ಆಕಾಂಕ್ಷಿಗಳು, ಇದು ಬಹಳ ಇಂಪಾರ್ಟೆಂಟ್. ಓಕೆ, ಏನಂದ್ರೆ ಅಭ್ಯರ್ಥಿಗಳ ನೋಡೋದು ಏನಂದ್ರೆ ರೀಚಬಿಲಿಟಿ. ಹೋ, ಇವ್ನು ನಿಲ್ಸಿದ್ರೆ ಗೆಲ್ತಾನ, ಏನು ಜಾತಿ ಪವರ್ ಇದೆಯಾ, ಹಣ ಪವರ್ ಇದೆಯಾ ಅಂತ ನೋಡ್ತಾರೆ. ಬಟ್ ನಾವು ಅದನ್ನು ಯಾವುದನ್ನು ನೋಡ್ತಾ ಇಲ್ಲ. ಹೆಂಗ್ ಗೆಲ್ತೀರ ಅಂತ ಕೇಳ್ಬೋದು. ನನ್ನ ಪ್ರಕಾರ ಹೆಂಗ್ ಗೆಲ್ತೀನಿ ಕೇಳಿ, ಇದಕ್ಕೆ ಮುಂಚೆ ಒಂದು ಸತ್ಯ ಆಗ್ಬಿಡ್ತೀನಿ. ಒಂದು ಗಾದೆ ಇದೆ, ಸುಳ್ಳು ಇವರೆಲ್ಲ ಸುತ್ತಕೊಂಡು ಬಂದ್ಬಿಡುತ್ತೆ, ಸತ್ಯ ಮನೆ ಹೊರಗೆ ದಾಟಕ್ ಮುಂಚೆ. ಕರೆಕ್ಟ್ ತಾನೆ? ಸತ್ಯ ಹೊಸದು ದಾಟಕ್ ಮುಂಚೆ ಸುಳ್ಳು ಊರೆಲ್ಲ ಸುತ್ತಕೊಂಡು ಬಂದಿತ್ತು, ಸುಳ್ಳು ಅಷ್ಟೊಂದು ಪವರ್ಫುಲ್ ಅಂತ. ಬಟ್ ಅದು ನಿಜವಾಗ್ಲೂ ಸುಳ್ಳದು. ಯಾಕೆ ಗೊತ್ತಾ, ಸುಳ್ಳು ಯಾಕೆ ಸುತ್ಕೊಂಡ್ ಬರುತ್ತೆ ಅಂದ್ರೆ, ಸುಳ್ಳು ಹಿಡ್ಕೊಳ್ಳೋದು ಬಹಳ ಈಸಿ, ಜನಕ್ಕೆ ಮಜೆ ಕೊಟ್ಬಿಡುತ್ತೆ, ಡೈಲಿ ಟ್ರೈನ್ ಹಿಡ್ಕೊಂಡು ಬಂದ್ಬಿಡ್ತಾರೆ. ಸತ್ಯ ಹಿಡ್ಕೊಳ್ಳೋದು ಬಹಳ ಕಷ್ಟ. ಬಟ್ ಸತ್ಯನ ಹಿಡ್ಕೊಂಡ್ರೆ ಕರೆಕ್ಟ್ ಆಗಿ ಅದು ವಿಶ್ವನೇ ತಿರುಗಿಸ್ಕೊಂಡು ಬಂದ್ಬಿಡುತ್ತೆ. ಅದು ಕರೆಕ್ಟಾ? ಬಟ್ ನಾವು ಸತ್ಯದಲ್ಲಿ ಸ್ವಲ್ಪ ಕಷ್ಟನೇ, ಪ್ರಯತ್ನ ಪಡ್ತಾನೆ ಇರ್ಬೇಕು. ನಾನು ಸತ್ಯದಲ್ಲಿ ಬಂದ್ಬಿಡಿದೀನಿ ಅಂತಾನೆ ಹೇಳ್ತಾನೆ ಇದ್ದೀನಿ, ಪ್ರಯತ್ನ ಪಡ್ತಾನೆ ಇದ್ದೀನಿ, ನಾವೆಲ್ಲರೂ ಪ್ರಯತ್ನ ಪಡ್ತಾ ಇರ್ಬೇಕು. ಈಗ ನಮ್ಮಲ್ಲಿ ಬಂದು ಸೇರ್ಬೇಕು ಅಂದ್ರೆ, ಅಂದ್ರೆ ಇದಕ್ಕೆ ಸಪೋರ್ಟ್ ಆಗಿ ಯಾರು ಬೇಕಾದ್ರೂ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ನಮ್ಮಲ್ಲಿ ಬಂದು ನಾನು ಮೇನ್ ಆಗಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಈ ತರ ಇರುತ್ತೆ. ನೋಡಿ, ಒಬ್ಬ ವಿಲೇಜ್ ಇಂದ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇಟ್ಕೊಳ್ಬೇಕು ಅಂದ್ರೆ ಅವ್ರ ಇಡೀ ಕಂಪ್ಲೀಟ್ ನೋಡಿ, ಇಲ್ಲಿ ಹಾಸ್ಪಿಟಲ್, ರೋಡ್ಸ್, ಕೆರೆ, ಏನೇನಿದೆಯೋ, ಅಂಗನವಾಡಿ ಇರ್ಬೋದು, ಸ್ಕೂಲ್ ಇರ್ಬೋದು, ಪ್ರತಿಯೊಂದನ್ನು ವಿಷುವಲ್ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಆಮೇಲೆ ಅದನ್ನೆಲ್ಲ ಇಟ್ಕೊಂಡು ಅವರ ಕಲ್ಪನೆ ಏನಿದೆ ಅಂತ ಒಂದು ಪ್ಲಾನ್ ಮಾಡ್ತಾನೆ. ಬೇರೆ ಈ ಪ್ಲಾನ್ ಇದೆ, ಆಕಾಂಕ್ಷಿತ ಕನಸಿನಲ್ಲಿ ಗ್ರಾಮದ ಯೋಜನೆ ಒಂದು ಪ್ಲಾನ್ ಮಾಡ್ಕೊಂಡು ಆ ಪ್ಲಾನ್ ಮಾಡಿದ್ರಲ್ಲಿ ಇದು ಸಿಟಿಗೂ ಅನ್ವಯಿಸುತ್ತೆ, ಸಿಟಿನೂ ಕೂಡ ಇದ ಹತ್ರ ವಾರ್ಡ್ ವೈಸ್ ಅಂದ್ರೆ ಸ್ಮಾಲ್ ಸ್ಕೇಲಿಂದ ಹೋಗ್ತಾ ಇದ್ದೀನಿ, ವಾರ್ಡಲ್ಲಿ ಇದೇ ಹತ್ರ ಅವರು ಅನಲೈಸ್ ಮಾಡಿ ಅದಕ್ಕೊಂದು ಇದು ಮಾಡಿ ಒಂದು ಪ್ಲಾನ್ ಮಾಡಿಕೊಂಡು ಅದನ್ನ ವಿಲೇಜ್ ಅಲ್ಲಿ ಜನಗಳ ಜೊತೆ ಡಿಸ್ಕಸ್ ಮಾಡಿ ಇದೆಲ್ಲ ವಿಡಿಯೋ ಮಾಡಬೇಕು. ಇದನ್ನು ವಿಡಿಯೋ ಮಾಡಿದ್ರೆ ನಮ್ಮ ಹತ್ರ ತರಬೇಕು. ಇದನ್ನು ವಿಡಿಯೋ ಮಾಡಿ ಸಿಟಿನೂ ಕೂಡ ಜನಗಳ ಜೊತೆ ಡಿಸ್ಕಸ್ ಮಾಡಿ ಅದನ್ನ ವಿಡಿಯೋ ಮಾಡಿಕೊಂಡು ಆಮೇಲೆ ಎಕ್ಸ್ಪರ್ಟ್ ಜೊತೆ ಕೂತ್ಕೊಂಡು ಒಂದು ಬಜೆಟ್, ಒಂದು ಟೈಮ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಫೈನಲ್ ಪ್ಲಾನ್ ಮಾಡ್ಕೊಂಡು ಅದನ್ನ ನಮಗೆ www.prajakeeya.organization ಅಂತ ORG ಅಂತ ವೆಬ್ಸೈಟ್, ಒಂದೇ ಬಾರಿ ವೆಬ್ಸೈಟ್ ಮೂಲಕನೇ ಬರ್ಬೇಕು. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ಗೊತ್ತಿರೋನ್ನ ಕೇಳ್ಕೊಂಡ್ರೆ ಹಿಂಗೆ ಮಾಡ್ಬೇಕು ನೀವು. ಯಾಕಂದ್ರೆ ಈಗಲೇ ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ ಅಂದ್ಬಿಟ್ಟು ನಾಳೆ ಏನ್ ಮಾಡ್ತೀರ ನೀವು? ಹಂಗಾಗಲ್ಲ, ತಿಳ್ಕೊಳ್ಳೇಬೇಕು. ಆಮೇಲೆ ನಮ್ಗೆ ಎಲ್ಲ ನೋಡಿ, ಇದೆಲ್ಲ ವಿವರಗಳನ್ನು ನಮಗೆ ಕಳಿಸ್ಬೇಕು. ಇದೇ ತರ ಪ್ರತಿಯೊಂದು MLA ಅವನು ಟೋಟಲ್ ಕಾನ್ಸ್ಟಿಟ್ಯೂಯೆನ್ಸಿಲಿ ಕೃಷಿ ಇರ್ಬೋದು, ಮೂಲಭೂತ ವಿದ್ಯುತ್ ವಸತಿ ಎಲ್ಲದರ ಬಗ್ಗೆ ಕಂಪ್ಲೀಟ್ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಪ್ಲಾನ್ ಮಾಡಿಕೊಂಡು ಮತ್ತೆ ಎಕ್ಸ್ಪರ್ಟ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಮತ್ತೆ ಅವರೊಂದು ಪಕ್ಕ ಫೈನಲ್ ಪ್ಲಾನ್ ಮಾಡಿ ನಮಗೆ ಕಳಿಸ್ಬೇಕು. ಆಮೇಲೆ MP ಏನು ಅಷ್ಟೇ, ಫುಲ್ ಡೀಟೇಲ್ಸ್ ಇದೆ, ಅದು ಸಂವಿಧಾನದಲ್ಲಿ ಏನೇನಿದೆ, MP ಏನೋ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ರೋಲ್ಸ್ ಅನ್ನೋದೆಲ್ಲ ಇದೆ ಇದರಲ್ಲಿ. ಅದಾದ್ರ ಮೇಲೆ ಅದನ್ನು ನಮಗೆ ಕಳಿಸ್ಬೇಕು. ಮತ್ತೆ ಇದಾದ ಮೇಲೆ ನಾವು ATPಯಿಂದ ನಮ್ಮ ಒಂದಷ್ಟು ವಾಲಂಟಿಯರ್ ಕೆಲಸ ಮಾಡುವಂತ ತುಂಬಾ ಒಳ್ಳೆ ಸ್ಥಾನದಲ್ಲಿ ನಮ್ಮ ಜೊತೆಲಿ ಇದ್ದಾರೆ. ಅವ್ರ ಹೆಸರು ಹೇಳಂಗಿಲ್ಲ, ಅವ್ರ ಹೆಸರಾಗಿರಿ ಅಂತಾರೆ, ಅದಕ್ಕೋಸ್ಕರ ಹೇಳೋಣ ನಾನು. ಅವರೆಲ್ಲ ಕೂತ್ಕೊಂಡು ಇದನ್ನ ಅನಲೈಸ್ ಮಾಡಿ, ನಮ್ಮ ಜೊತೆನೇ ಕೂತ್ಕೊಂಡು ಅನಲೈಸ್ ಮಾಡಿ ಅವ್ರಿಗೆ ಯಾರು ಅದರಲ್ಲಿ ಬೆಸ್ಟ್ ಕಳಿಸಿದಾರೋ ಅಂತ ಒಂದು 3-4 ಅಭ್ಯರ್ಥಿಗಳನ್ನ ಆ ಥರ ಸೆಲೆಕ್ಟ್ ಮಾಡಿ ಅವ್ರಿಗೆ ನಾವು ಕಾಲ್ ಮಾಡ್ತೀವಿ. ಅವರಿಗೆ ಲಿಖಿತ ಪರೀಕ್ಷೆ ಇರುತ್ತೆ, ಓಕೆ, ರಿಟರ್ನ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಏನ್ ಪಾಸ್ ಮಾಡ್ತಾರೋ ಅದನ್ನ ಇಟ್ಕೊಂಡು ಅವ್ರು ಏನೇನು ಡಾಕ್ಯುಮೆಂಟ್ ತಂದಿರೋ ಅದೇ ಅವರಿಗೆ ಪ್ರಚಾರಕ್ಕಿರೋದು ಒಂದೇ ಒಂದು ದಾರಿ ಅಂದ್ರೆ ಇದೊಂದೇ ಅವರಿಗೆ, ಓಕೆನಾ? ಬೇರೆ ನೀನು ಯಾರನ್ನ ಬೈಯೋದು ಇಲ್ಲ ನಾನೇನ ಮಾಡ್ಬಿಡ್ತೀನಿ ಅನ್ನೋದು ಅಲ್ಲ. ಇಲ್ಲಿ ಅವ್ರು ಏನ್ ಮಾಡಿದಾರೆ ಇಲ್ಲಿ ಪಕ್ಕ ಇದೆ. ಇದು ಹೆಂಗಿರುತ್ತೆ ಅಂದ್ರೆ ಮೈಕ್ರೋ ಲೆವೆಲ್ ಇರುತ್ತೆ, ಬಜೆಟ್ ಇರುತ್ತೆ, ಯಾವಾಗ ಮಾಡ್ತಾರೆ, ಎಷ್ಟೇಜಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ,
ಪ್ರತಿಯೊಂದು ಇರುತ್ತೆ ಇದರಲ್ಲಿ. ಎಲ್ರಿಗೂ ನಮಸ್ಕಾರ. ನಮ್ಮ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಉಪೇಂದ್ರ, ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಗೋಸ್ಕರ. ಥ್ಯಾಂಕ್ ಯು, ಕೀಪ್ ಇನ್ ಟಚ್.